ಸ್ವತಂತ್ರ ಬರ್ತಾ ಇದೆ, ಸ್ವತಂತ್ರ ಬಂದ ನಂತರ ಭಾರತ ದೇಶನ ಹಿಂದೂ ರಾಷ್ಟ್ರ ಮಾಡೋಣ ಅಂತಕ್ಕಂತ ಧ್ವನಿ ಬಂತು. ಈ ಇಶ್ಯೂ ಅನ್ನ ಈ ದೇಶದ ಜನ ಚರ್ಚೆ ಮಾಡಿ ಆ ಒಂದು ಉತ್ತರ ಏನಂತಂದ್ರೆ, ನಾವು ಬೇರೆ ಬೇರೆ ರೇಸಸ್ ಇಂದ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಭಾಷಾ ಕುಟುಂಬಗಳಿಂದ ಇಲ್ಲಿ ಬಂದು ಇಂಟರ್ಮಿಂಗಲ್ ಆಗಿದ್ದೀವಿ, ಒಟ್ಟಿಗೆ ಬಾಳಿದ್ದೀವಿ, ಒಬ್ಬರ ಬದುಕಿನ ಹೋರಾಟದಲ್ಲಿ ಮತ್ತೊಬ್ಬರು ನಾವು ಭಾಗವಹಿಸಿದ್ದೀವಿ, ಭುಜಕ್ಕೆ ಭುಜ ಕೊಟ್ಟು ಸಾಮ್ರಾಜ್ಯಶಾಹಿಯ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೇವಲ ಹಿಂದೂಗಳ ರಕ್ತ ಮಾತ್ರ ಹರಿದಿಲ್ಲ, ಮುಸಲ್ಮಾನರ ರಕ್ತ ಹರಿದಿದೆ, ಕ್ರೈಸ್ತರ ರಕ್ತ ಹರಿದಿದೆ, ಸಿಖ್ಖರ ರಕ್ತ ಹರಿದಿದೆ, ಬುಡಕಟ್ಟು ಜನಾಂಗ ದಲಿತರ ರಕ್ತ ಹರಿದಿದೆ ಅಂತಕ್ಕಂತ ಸತ್ಯನ ನಾವು ಯಾರು ಮರೆಯಲ್ಲ. ಭಾರತ ದೇಶಕ್ಕೆ ಒಂದು ಕಾಲದಲ್ಲಿ ಹೊರಗಡೆಯಿಂದ ಆಹಾರವನ್ನು ಹುಡುಕಿಕೊಂಡು ಬಂದರೆ, ಮತ್ತೊಂದು ಕಾಲದಲ್ಲಿ ಹೊರಗಡೆಯಿಂದ ಕೃಷಿಯನ್ನು ಹುಡುಕಿಕೊಂಡು ಬಂದರೆ, ಮತ್ತೊಂದು ಕಾಲದಲ್ಲಿ ವ್ಯಾಪಾರಕ್ಕಾಗಿ ಬಂದರು, ಮತ್ತೊಂದು ಕಾಲದಲ್ಲಿ ಪ್ರವಾಸಿಗರಾಗಿ ಬಂದರು, ಮತ್ತೆ ಕೆಲವರು ಬಂದರು ಸ್ಟೂಡೆಂಟ್ಸ್ ಆಗಿ ಜ್ಞಾನಾರ್ಜನೆಗಾಗಿ ಬಂದರು, ಮತ್ತೆ ಕೆಲವರು ಬಂದರು ಅವರು ದಾಳಿಕೋರರಾಗಿ ಬಂದರು ಆಕ್ರಮಣಕಾರರಾಗಿ. ಈ ರೀತಿ ಬಂದವರು ಡಿಫರೆಂಟ್ ರೇಸಸ್ ಸೇರಿ ಪ್ರೋಟೋ ಆಸ್ಟ್ರಲೈಟ್, ಪ್ಯಾಲಿಯೋ ಮೆಡಿಟ್ರೇನಿಯನ್, ಕ್ಯಾಕಸಾಯ್ಡ್, ಮಂಗಲಾಯ್ಡ್, ನೀಗ್ರಾಯ್ಡ್ ಅಂತ ರೇಸಸ್ ಸೇರಿದ್ರು. ಅವರು ಬೇರೆ ಬೇರೆ ದೇಶಗಳಿಂದ ಬಂದರು, ಆರ್ಯನ್ರು ಬಂದರು, ಪರ್ಷಿಯನ್ರು ಬಂದರು, ಟರ್ಕಿಯನ್ರು ಬಂದರು, ಯುರೋಪಿಯನ್ರು ಬಂದರು, ಮಂಗೋಲಿಯನ್ರು ಬಂದರು, ಆಫ್ರಿಕಾದರು. ಈ ರೀತಿ ಬಂದಂತ ಜನ ಅವರು ಒಂದೇ ಧರ್ಮಕ್ಕೆ ಸೇರಿದವರಾಗಿ ಭಾರತ ದೇಶದಲ್ಲಿ ಇರ್ತಕ್ಕಂಥ ಧರ್ಮಗಳ ಜೊತೆಗೆ ಹೊರಗಿನಿಂದಾನು ಧರ್ಮಗಳು ನಮ್ಮ ದೇಶಕ್ಕೆ ಬಂದವು, ಇಲ್ಲಿ ತನ್ನ ಸ್ಥಾನಮಾನವನ್ನು ನಡೆಸಿಕೊಂಡು. ಈ ರೀತಿ ಬಂದಂತ ಜನ ಹೊರಗಿನಿಂದ ಅವ್ರ ಕೆಲಸ ಆದ್ಮೇಲೆ ವಾಪಸ್ ಹೋಗ್ಬೇಕ ಬೇಡ, ಬಹುಪಾಲು ಜನ ವಾಪಸ್ ಹೋಗಲಿಲ್ಲ, ಇಲ್ಲೇ ಉಳಿದ್ರು. ಸ್ಟೂಡೆಂಟ್ಸ್ ಆಗಿ ಬಂದ್ರು, ವಿದ್ಯಾರ್ಥಿನಿ ಮಾಡಿ ಊರಿಗೆ ಹೋಗ್ಬೇಕಾಗಿತ್ತು, ಇಲ್ಲಿ ಒಳ್ಳೆ ಕೆಲಸ ಸಿಗ್ತಾ ಇದೆ, ಸಂಬಳ ಸಿಗ್ತಾ ಇದೆ, ಯಾಕೆ ಹೋಗ್ಬೇಕು? ದಾಳಿಕೋರರಾಗಿ ಬಂದ್ರು, ಏನೋ ಒಂದಷ್ಟು ಲೂಟಿ ಮಾಡ್ಕೊಂಡು ಹೊಟ್ಬಿಟ್ಟು ಹೋಗೋದಾಗಿತ್ತು, ಕೆಲವರು ಹೋದ್ರು, ಬಹುಪಾಲು ಜನ ಇಲ್ಲೇ ಉಂಟು. ಈ ರೀತಿ ಬೇರೆ ಒಳಗಡೆಯಿಂದ ಬಂದಂತ ಜನ ಬಹುಪಾಲು ಜನ ಇಲ್ಲಿ ಉಳಿದ್ರು, ಉಳಿದಂತ ಅವರು ಪ್ರತ್ಯೇಕವಾಗಿ ಉಳಿಲಿ. ವ್ಯಾಪಾರಕ್ಕೆ ಬಂದವರು ಕೇರಳದಲ್ಲಿ, ವಿದ್ಯಾರ್ಥಿಗಳಾಗಿ ಬಂದವರು ಬಿಹಾರ್ನಲ್ಲಿ, ಕೃಷಿಗಾಗಿ ಬಂದವರು ಕಾವೇರಿ ಬೇಸಿನಲ್ಲಿ, ಈ ರೀತಿ ಉಳಿಲಿಲ್ಲ. ಅವರು ಸ್ಪ್ರೆಡ್ ಆಗುತ್ತೆ, ಬರೀ ಸ್ಪ್ರೆಡ್ ಆಗಿದ್ ಮಾತ್ರ ಅಲ್ಲ, ಅವ್ರ ಇಂಟರ್ಮಿಂಗಲ್ ಆಗುತ್ತೆ. ಅದು ಎಷ್ಟು ಇಂಟರ್ಮಿಂಗಲ್ ಆಗಿದೆ ಅಂತಂದ್ರೆ, ಇವತ್ತು ಇಡೀ ದೇಶದಲ್ಲಿ ನೀವು ಹುಡುಕಿದ್ರೆ ಎಲ್ಲಿಯೂ ಕೂಡ ಪ್ಯೂರ್ ರೇಸ್ ಅಂತ ಒಬ್ಬ ವ್ಯಕ್ತಿ ಸಿಗೋದಿಲ್ಲ, ಪ್ಯೂರ್ ನ್ಯಾಷನಾಲಿಟಿ ಅಂತಕ್ಕಂತ ಒಬ್ಬ ವ್ಯಕ್ತಿ ಸಿಗೋದಿಲ್ಲ, ಪ್ಯೂರ್ ಭಾಷಾ ಕುಟುಂಬದ ಒಬ್ಬ ವ್ಯಕ್ತಿ ನಿಮ್ಗೆ ಸಿಗೋದಿಲ್ಲ, ಅಷ್ಟೊಂದು ಇಂಟರ್ಮಿಂಗಲ್ ಆಗುತ್ತೆ. ಹಾಗಾಗಿನೇ ಆಂಥ್ರೋಪಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರ ಒಂದು ಅಧ್ಯಯನದ ಪ್ರಕಾರ ಭಾರತ ದೇಶದಲ್ಲಿ 4635 ಜಾತಿಗಳು ಹುಟ್ಟಿದೆ. ಇದು ಈ ದೇಶದ ವ್ಯವಸ್ಥೆ. ಈ ಜಾತಿಗಳು ಕೇವಲ ಹಿಂದೂ ಧರ್ಮದಲ್ಲಿ ಮಾತ್ರ, ಇಸ್ಲಾಮ್ ಈಸ್ ಇಂಡಿಯನೈಸ್ಡ್, ಕ್ರಿಶ್ಚಿಯಾನಿಟಿ ಈಸ್ ಇಂಡಿಯನೈಸ್ಡ್, ಅದನ್ನೇ ಇಸ್ಲಾಂ ಧರ್ಮದಲ್ಲಿ ಯಾವ ರೀತಿ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಕಾರಣಕ್ಕೆ ಯಾವ್ಯಾವ ಸಂದರ್ಭಗಳಲ್ಲಿ ಜಾತಿಗಳು ಹುಟ್ಟುಕೊಂಡು ಅಂತಕ್ಕಂಥ ಬಹಳ ಪ್ರಮುಖವಾದಂಥ ವಿಷಯನ ದಾಖಲೆಗಳ ಸಮೇತ ಯಾಳವಾದ ಆಧ್ಯಯನ ಮುಖಾಂತರ ಅಸಾದಿಯವರು ಈ ಕೃತಿಯಲ್ಲಿ ನಮಗೆ ನೀಡ್ತಾರೆ. ಈ ಜಾತಿ ವ್ಯವಸ್ಥೆಯಲ್ಲಿ ನಮಗೆ ಕೆಲವರಿಗೆ ಅನುಕೂಲ ಇದೆ, ಕೆಲವರಿಗೆ ಅನಾನುಕೂಲ ಇದೆ. ಅನುಕೂಲ ಇರೋರು ಜಾತಿಯನ್ನ ಧರ್ಮದೊಂದಿಗೆ ಬೆಸಿ ಜಾತಿಗಳ ನಡುವೆ ಗೋಡೆಗಳನ್ನು ನಿರ್ಮಾಣ ಮಾಡಿ ಈ ದೇಶದಲ್ಲಿ ಶಾಶ್ವತವಾಗಿ ಉಳಿಯುವಂತೆ ಮಾಡಿದ್ರು. ಇದು ನಾವು ನೋಡಿರ್ತಕ್ಕಂಥ ಸತ್ಯ, ಇವತ್ತು ಅನುಭವಿಸ್ತಾ ಇರ್ತಕ್ಕಂಥ ಸತ್ಯ. ಹುಟ್ಟುತ್ತ ನನಗೊಂದು ಜಾತಿ, ನನ್ನ ಜಾತಿಗೊಂದು ಕಸು, ನಾನು ಕಸು ಬದಲಾಯಿಸೋಂಗಿಲ್ಲ, ಜಾತಿ ಬದಲಾಯಿಸೋ, ಅಂತರ್ಜಾತಿ ಮದುವೆ ಮಾಡ್ಕೊಳ್ಳೋಂಗಿಲ್ಲ, ಕನಿಷ್ಠ ಪಕ್ಷ ಪಂಥಿ ಭೋಜನ ಮಾಡೋಂಗಿಲ್ಲ, ಅಲ್ಲಿ ನೀಡಿಲ್ಲ, ಸತ್ತ ಹೆಣಗಳನ್ನು ಒಂದೇ ಸ್ಮಶಾನದಲ್ಲಿ ಸಂಸ್ಕಾರ ಮಾಡಲ್ಲ. ಆ ಜಾತಿಯವರಿಗೆ ಬೇರೆ, ಈ ಜಾತಿಯವರಿಗೆ ಬೇರೆ, ಆ ಧರ್ಮದವರಿಗೆ ಬೇರೆ, ಈ ಧರ್ಮದವರಿಗೆ
ಈ ಜಾತಿ ವ್ಯವಸ್ಥೆ ಈ ಅಸಮಾನತೆ ಹೋಗಬೇಕು ಎಂತ ಅಸಮಾನತೆ ಈ ದೇಶದಲ್ಲಿ ಮೇಲ್ ಜಾತಿಗಳು ಮೇಲ್ ವರ್ಗಗಳು ಕೆಳ ಜಾತಿಗಳು ಕೆಳ ವರ್ಗಗಳು ಜಾತಿ ಮತ್ತು ವರ್ಗ ಬೆಸೆದೋಗಿರತಕ್ಕಂತ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಈ ದೇಶದಲ್ಲಿ ನಾವು ಈ ಜಾತಿ ವ್ಯವಸ್ಥೆಯಲ್ಲಿ ರಾಜಕೀಯ ಅಸಮಾನತೆ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಸಾಂಸ್ಕೃತಿಕ ಅಸಮಾನತೆಯನ್ನು ನಾವು ಕಾಣ್ತಾ ಇದ್ದೀವಿ ಈ ಅಸಮಾನತೆ ಹೋಗಬೇಕು ಅಂತ ನಮ್ಮ ಜನ ಏನು ಸುಮ್ಮನೆ ಕೂತಿದ್ದಿಲ್ಲ ಬುದ್ಧನ ಕಾಲದಲ್ಲಿ ಬಸವನ ಕಾಲದಲ್ಲಿ ದಾಸಪಂಥರು ಭಕ್ತಿ ಪಂಥ ಇತರ ಅನೇಕ ಸೂಫಿ ಸಂತರು ಅನೇಕರು ಈ ಜಾತಿ ಅಸಮಾನತೆ ವಿರುದ್ಧ ತಮ್ಮ ಧ್ವನಿಯನ್ನು ಇದರ ಪರಿಣಾಮವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಜಾತಿ ವಿನಾಶಕ್ಕೆ ಸಂಬಂಧಪಟ್ಟಂತ ಅಸ್ಪೃಶ್ಯತೆ ವಿನಾಶಕ್ಕೆ ಸಂಬಂಧಪಟ್ಟಂತ ದೇವಾಲಯಗಳಿಗೆ ಪ್ರವೇಶ ಮಾಡತಕ್ಕಂತ ಅನೇಕ ಕಾನೂನುಗಳು ಜಾರಿಗೆ ಆದರೆ ಬಹುದೊಡ್ಡ ಕಾರ್ಯ ನಡೆದಿದ್ದು ನಮ್ಮ ಸಂವಿಧಾನದಲ್ಲಿ ಅನೇಕ ಜನರು ಹೇಳಬಹುದು ಈ ಸಂವಿಧಾನದಿಂದ ಜಾತಿ ವ್ಯವಸ್ಥೆ ಹೋಗಿಲ್ಲ ಜಾತಿ ಅಸಮಾನತೆ ಕಡಿಮೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವತ್ತು ಆದ್ದರಿಂದ ಈ ಸಂವಿಧಾನ ನಮಗೆ ಬೇಡ ಈ ಸಂವಿಧಾನನ ಸುಡುತ್ತಾರೆ ಈ ಸಂವಿಧಾನನ ಬದಲಾಯಿಸ್ತೀವಿ ಅಂತಾರೆ ಪ್ರತಿ ದಿವಸ ನಮ್ಮನ್ನು ಆಳುವವರು ಈ ಸಂವಿಧಾನಕ್ಕೆ ನಮಸ್ಕಾರ ಮಾಡ್ತಾರೆ ಹಿಂದಿನ ಹೋಗಿ ಚೂರಿ ಮಾಡ್ತಾರೆ ದಿ ವೇ ಇನ್ ವಿಚ್ ದಿ ಪಾರ್ಲಿಮೆಂಟ್ ಇಸ್ ಗೋಯಿಂಗ್ ಆನ್ ಇಸ್ ದೇರ್ ಎ ರೆಸ್ಪೆಕ್ಟ್ ಫಾರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ದೇರ್ ಎ ರೆಸ್ಪೆಕ್ಟ್ ಫಾರ್ ಇಂಡಿಯನ್ ಪಾರ್ಲಿಮೆಂಟರಿ ಡೆಮಾಕ್ರಸಿ ಇಂತ ಪರಿಸ್ಥಿತಿಯಲ್ಲೂ ಕೂಡ ನನ್ನ ವಾದ ಏನು ಅಂತಂದ್ರೆ ಇಲ್ಲ ಈ ಸಂವಿಧಾನನ ನಾವು ಉಳಿಸೋದಿಲ್ಲ ಈ ಸಂವಿಧಾನನ ನಾವು ಕಳೆದುಕೊಂಡ್ರೆ ಈ ದೇಶದಲ್ಲಿ ಕೋಮುವಾದ ಅರಾಜಕತೆ ಮೂಲಭೂತವಾದ ತಾಂಡವಾಡುತ್ತೆ ಅಂತ ಪರಿಸ್ಥಿತಿ ನಿರ್ಮಾಣ ಆದಾಗ ನಾವು ಗಳಿಸಿರ್ತಕ್ಕಂತ ಹಕ್ಕುಗಳನ್ನು ನಾವು ಕಳ್ಕೋಬೇಕಾಗುತ್ತೆ ನಮ್ಮ ಬಾಯಿಗೆ ಬೀಗ ಹಾಕೊಂಡು ಗುಲಾಮರಂತೆ ಈ ದೇಶದಲ್ಲಿ ನಾವು ಕಳ್ಕೋಬೇಕು ಅಂತ ಪರಿಸ್ಥಿತಿ ಬರಬೇಕು ಬರಬಾರದು ಅಂತ ಅನ್ನೋದಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಧ್ವನಿ ಎತ್ತಬೇಕಾಗಿದೆ ವಿ ಹ್ಯಾವ್ ಟು ಸೇವ್ ದಿ ಕಾನ್ಸ್ಟಿಟ್ಯೂಷನ್ ಸೇವ್ ದಿ ಕಂಟ್ರಿ ಸ್ವಾತಂತ್ರ್ಯ ಬರ್ತಾ ಇದೆ ಸ್ವಾತಂತ್ರ್ಯ ಬಂದ ನಂತರ ಭಾರತ ದೇಶನ ಹಿಂದೂ ರಾಷ್ಟ್ರ ಮಾಡೋಣ ಅಂತಕ್ಕಂಥ ಧ್ವನಿ ಬಂತು ಯಾಕೆ ಅಂತಂದ್ರೆ ಭಾರತ ದೇಶದಲ್ಲಿ ಶೇಕಡಾ 80% ಜನ ಹಿಂದೂಗಳು ಉಳಿದ 20% ಜನ ಬೇರೆ ಎಲ್ಲ ಈ ಇಶ್ಯೂ ಅನ್ನ ಈ ದೇಶದ ಜನ ಚರ್ಚೆ ಮಾಡಿದ್ರು ಅವರೊಂದು ಉತ್ತರ ಏನಂತಂದ್ರೆ ನಾವು ಬೇರೆ ಬೇರೆ ರೇಸಸ್ ಇಂದ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಭಾಷಾ ಕುಟುಂಬಗಳಿಂದ ಇಲ್ಲಿ ಬಂದು ಇಂಟರ್ಮಿಂಗಲ್ ಆಗಿದ್ದೀವಿ ಒಟ್ಟಿಗೆ ಬಾಳಿದ್ದೀವಿ ಒಬ್ಬರ ಬದುಕಿನ ಹೋರಾಟದಲ್ಲಿ ಮತ್ತೊಬ್ಬರು ನಾವು ಭಾಗವಹಿಸಿದ್ದೀವಿ ಭುಜಕ್ಕೆ ಭುಜ ಕೊಟ್ಟು ಸಾಮ್ರಾಜ್ಯಶಾಹಿಯ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೇವಲ ಹಿಂದೂಗಳ ರಕ್ತ ಮಾತ್ರ ಹರಿದಿಲ್ಲ ಮುಸಲ್ಮಾನರ ರಕ್ತ ಹರಿದಿದೆ ಕ್ರೈಸ್ತರ ರಕ್ತ ಹರಿದಿದೆ ಸಿಖ್ಖರ ರಕ್ತ ಹರಿದಿದೆ ಬುಡಕಟ್ಟು ಜನಾಂಗ ದಲಿತರ ರಕ್ತ ಹರಿದಿದೆ ಅಂತಕ್ಕಂಥ ಸತ್ಯನ ನಾವು ಯಾರು ಮರೆಯಲ್ಲ ಹಾಗಾಗಿ ನಮಗೆ ಹಿಂದೂ ರಾಷ್ಟ್ರ ಬೇಡ ಇಸ್ಲಾಂ ರಾಷ್ಟ್ರ ಬೇಡ ಕ್ರೈಸ್ತ ರಾಷ್ಟ್ರ ಬೇಡ ಸಿಖ್ ರಾಷ್ಟ್ರ ಬೇಡ ನಮಗೆ ಜಾತ್ಯಾತೀತ ರಾಷ್ಟ್ರ ಬೇಕು ಅಂತಕ್ಕಂಥದ್ದು ನಮ್ಮ ರಾಷ್ಟ್ರ